ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಾಲ್ಡೀವ್ಸ್ನಲ್ಲಿ ಲಾಸ್ಟ್ ಡೇ, ಸೊ ನಾವು ಬ್ರೇಕ್ಫಾಸ್ಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ವಾಪಸ್ ರೂಮ್ಗೆ. ಬೆಳಿಗ್ಗೆ ಪ್ಯಾಕಿಂಗ್ ಎಲ್ಲ ಆಗಿತ್ತು ಆಲ್ರೆಡಿ. ಇವಾಗ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ನಾವು ಫಸ್ಟ್ ಡೇ ಬಂದಾಗ ನಮಗೇನು ವೆಲ್ಕಮ್ ಡ್ರಿಂಕ್ ಕೊಟ್ಟಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಸೊ ಹೋಗ್ಬೇಕಾದ್ರೆ ಕೂಡ ನಾವು ಅದನ್ನು ಆರ್ಡರ್ ಮಾಡಿ ತರಿಸ್ಕೊಂಡ್ವಿ. ಸೊ ರೆಸಾರ್ಟ್ಗೆ ಬಾಯ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ ಏರ್ಪೋರ್ಟ್ ಹತ್ರ. ನಂಗೆ ಪರ್ಸ್ನಲಿ ಸ್ಪೀಡ್ ಬೋಟ್ ಜರ್ನಿ ತುಂಬಾ ಇಷ್ಟ ಆಯಿತು. ತುಂಬಾ ಎಂಜಾಯ್ ಮಾಡಿದೆ ನಾನು ಸ್ಪೀಡ್ ಬೋಟ್ನಲ್ಲಿ ಹೋಗಬೇಕಾದ್ರೆ. ಸೊ ನಾವೀಗ ಏರ್ಪೋರ್ಟ್ ರೀಚ್ ಆದ್ವಿ. ಇಲ್ಲಿ ಮತ್ತೆ ಇಮಿಗ್ರೇಷನ್ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ಮಾಲೆ ಏರ್ಪೋರ್ಟ್ನ ಫುಡ್ ಮತ್ತು ಶಾಪಿಂಗ್ ಏರಿಯಾ. ನಮ್ಮ ಫ್ಲೈಟ್ ಇದ್ದಿದ್ದು 4 PM. ಸೊ ಹೋಗ್ತಾ ಇದ್ವಿ ಬಸ್ನಲ್ಲಿ ಇವಾಗ ಫ್ಲೈಟ್ ಹತ್ರ. ಇಲ್ಲಿಂದ ಬ್ಯಾಂಗ್ಳೂರಿಗೆ 2 hours ಜರ್ನಿ. ಸೊ ನಾವಿವಾಗ 4 PM ಇಲ್ಲಿಂದ ಹೊರಟ್ರೆ 6 PM ಅಷ್ಟೊತ್ತಿಗೆ ನಾವು ಬ್ಯಾಂಗ್ಳೂರ್ ರೀಚ್ ಆಗ್ತೀವಿ. ಆಮೇಲೆ ಒಂದೊಳ್ಳೆ ಕೆಲಸ ಏನು ಅಂದರೆ, ನಾವು ವಾಪಸ್ ಹೋಗ್ತಾ ಡೈರೆಕ್ಟ್ ಫ್ಲೈಟ್ ಬುಕ್ ಮಾಡಿದ್ವಿ, ಯಾವುದೇ ರೀತಿ ಕನೆಕ್ಟಿಂಗ್ ಫ್ಲೈಟ್ ಬುಕ್ ಮಾಡಿರಲಿಲ್ಲ. ಸೊ ಹಾಗಾಗಿ ತುಂಬ ಒಳ್ಳೆಯದಾಯಿತು ನಮಗೆ. ಫ್ಲೈಟ್ ಟೇಕ್ ಆಫ್ ಆಗಬೇಕಾದ್ರೆ ಮಾತ್ರ ಸಖತ್ ಮಜಾ ಇತ್ತು. ಅಂದರೆ ಲಿಟ್ರಲಿ ಓಷನ್ ಮೇಲೆ ಹಾರ್ತಾ ಇತ್ತು ಫ್ಲೈಟ್. ತುಂಬಾ ಚೆನ್ನಾಗಿ ಅನಿಸ್ತು. ಕ್ಲೌಡ್ಸ್ ಮಾತ್ರ ವೈಟ್ ಕಲರ್ ಕಾಟನ್ ಕ್ಯಾಂಡಿ ಅಥವಾ ಸ್ನೋ ಥರ ಕಾಣಿಸ್ತಾ ಇತ್ತು ಕ್ಲೌಡ್ಸ್ ವಿಂಡೋಯಿಂದ ನೋಡಬೇಕಾದ್ರೆ. ನಾವೀಗ ಬೆಂಗಳೂರು ರೀಚ್ ಆದ್ವಿ. ನಮ್ಮದು ಬೆಂಗಳೂರಲ್ಲಿ ಡಿಪಾರ್ಚರ್ ಇದ್ದಿದ್ದು ಟರ್ಮಿನಲ್ 1, ಹಾಗೆ ಅರೈವಲ್ ಇದ್ದಿದ್ದು ಟರ್ಮಿನಲ್ 2. ಸೊ ನಾವಿವಾಗ ಬಂದಿರೋದು ಟರ್ಮಿನಲ್ 2. ಎಲ್ಲರೂ ಹೇಳ್ತಾರೆ ಟರ್ಮಿನಲ್ 2 ತುಂಬಾ ಚೆನ್ನಾಗಿದೆ ಏರ್ಪೋರ್ಟ್, ಇಂಟರ್ನ್ಯಾಷನಲ್ ಲೆವೆಲ್ಗೆ ಡೆವಲಪ್ ಮಾಡಿದ್ದಾರೆ ಅಂತ. ಸೊ ತುಂಬಾ ಕ್ಯೂರಿಯಾಸಿಟಿ ಇತ್ತು ನನಗೆ ಟರ್ಮಿನಲ್ 2 ನೋಡೋಕ್ಕೆ. ಬನ್ನಿ ನಿಮಗೂ ತೋರಿಸ್ತೀನಿ. ಅಲ್ಲಿ ಕಾಣ್ತಿರೋದು ಮೋಸ್ಟ್ಲಿ ಏರ್ಪೋರ್ಟ್ನ ಡಿಪಾರ್ಚರ್ ಪಾರ್ಟ್ ಅಂತ ಅನಿಸುತ್ತೆ. ಇದೆಲ್ಲ ಡ್ಯೂಟಿ ಫ್ರೀ ಸೆಕ್ಷನ್. ಇಲ್ಲಿ ಆಲ್ಕೋಹಾಲ್ ಆಗಿರ್ಬೋದು, ಚಾಕ್ಲೇಟ್ಸ್ ಆಗಿರ್ಬೋದು, ಕಾಸ್ಮೆಟಿಕ್ಸ್ ಆಗಿರ್ಬೋದು, ಎಲ್ಲದೂ ಕೂಡ ಡ್ಯೂಟಿ ಫ್ರೀ ಸಿಗುತ್ತೆ. ನಾವೀಗೇನು ನೋಡ್ತಾ ಇದ್ದೀವಲ್ಲ, ಇದೆಲ್ಲ ಏರ್ಪೋರ್ಟ್ನ ಅರೈವಲ್ ಪಾರ್ಟ್. ಡಿಪಾರ್ಚರ್ ಪಾರ್ಟ್ ನೋಡೋಕೆ ಸಿಗಲಿಲ್ಲ ನಮಗೆ. ಹಾಗೆ ಕಂಪ್ಲೀಟ್ ರೆಕಾರ್ಡ್ ಕೂಡ ಮಾಡೋಕ್ಕಾಗಲಿಲ್ಲ. ಸೆಕ್ಯೂರಿಟಿ ರೀಸನ್ಸ್ಗೆ ಅಲೋ ಮಾಡಲ್ಲ ಕಂಪ್ಲೀಟಾಗಿ ರೆಕಾರ್ಡ್ ಮಾಡೋಕ್ಕೆ ಏರ್ಪೋರ್ಟ್ನ. ಬಟ್ ತುಂಬಾ ಚೆನ್ನಾಗಿದೆ, ವರ್ಲ್ಡ್ ಕ್ಲಾಸ್ ಲೆವೆಲ್ಗೆ ಡೆವಲಪ್ ಮಾಡಿದ್ದಾರೆ ಏರ್ಪೋರ್ಟ್ನ. ವರ್ತ್ ದ ಹೈಪ್ ಅಂತ ಅನಿಸ್ತು ನನಗೆ ನೋಡಿ. ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ ಗೈಸ್. ಇದಾಗಿತ್ತು ನಮ್ಮ ಮಾಲ್ಡೀವ್ಸ್ನ ಸ್ಟೋರಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗ್ಸ್ನಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.